ಕರಾವಳಿಯ ಆರ್ಥಿಕತೆಯ ಜೀವನಾಡಿ ಅದು ಮೀನುಗಾರಿಕೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಮತ್ಸ್ಯೋದ್ಯಮ ಇತಿಹಾಸದಲ್ಲೇ ಕಂಡು ಕೇಳರಿಯದ ಕುಸಿತ ಕಂಡು ಬಂದಿದೆ. ಇದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೈಂದೂರು ಸಮುದ್ರದಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ತಾವು ಕೂಡ ಟಿವಿ ಫೈವ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ವೀಕ್ಷಕರೇ. ಅಕ್ರಮವಾಗಿ ಮೀನುಗಳನ್ನು ಸೆರೆ ಹಿಡಿತಾ ಇರುವಂತಹ ಈ ಕಡಲುಗಳ್ಳರ ಬಗ್ಗೆ ಸ್ಥಳೀಯ ಮೀನುಗಾರರು ಮಾಹಿತಿ ಕೊಟ್ಟರು. ಇದೇ ಜಾಡನ್ನು ಹಿಡಿದುಕೊಂಡು ನಿಮ್ಮ ಟಿವಿ ಫೈವ್ ತಂಡ ಸಮುದ್ರದಾಳಕ್ಕೆ ಇಳಿದು ಮತ್ಸ್ಯ ಸಂಕುಲ ವಿನಾಶಕಾರಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ವಿಸ್ತೃತ ವರದಿಯನ್ನು ಮಾಡಿ ಸರ್ಕಾರದ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದೆ. ಕೇರಳದ ಕಡಲ ಗಡಿಯಿಂದ ಗೋವಾದ ಕಡಲ ಗಡಿಯವರೆಗೆ ರಾಜ್ಯದ ಜಲಭಾಗ ಇದೆ. ಸುಮಾರು 500ಕ್ಕಿಂತ ಅಧಿಕ ಬೋಟ್ಗಳು ಈ ರೀತಿಯಾಗಿ ಅಕ್ರಮ ಮೀನುಗಾರಿಕೆ ನಡೆಸ್ತಾ ಇದ್ದಾವೆ. ಕಡಲುಗಳ್ಳರ ಈ ನಿರಂತರ ಮಾಫಿಯಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಖಂಡರ ಕೃಪಾ ಕಟಾಕ್ಷ ಇರುವ ಆರೋಪ ಕೂಡ ಕೇಳಿಬಂದಿದೆ. ಓಕೆ ವೀಕ್ಷಕರೇ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮೀನುಗಾರಿಕಾ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಲೈಟ್ ಫಿಶಿಂಗ್ ದಂಧೆ ವರದಿಯನ್ನು ಟಿವಿ ಫೈನಲ್ಲಿ ನಾನು ವೀಕ್ಷಿಸಿದ್ದೇನೆ, ಲೈಟ್ ಫಿಶಿಂಗ್ ದಂಧೆಗೆ ಕಡಿವಾಣ ಹಾಕ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದಂಥ ಅವರು, ಲೈಟ್ ಫಿಶಿಂಗ್ ದಂಧೆ ನಿಷೇಧ ಮಾಡಿದ್ದೀವಿ, ಆದರೂ ಈ ದಂಧೆ ನಡೀತಾ ಇರೋ ಬಗ್ಗೆ ಗಮನಕ್ಕೆ ಬಂದಿದೆ, ಸಮಗ್ರ ಮೀನುಗಾರಿಕೆ ನೀತಿ ಜಾರಿಗೆ ಮಾಡ್ತಾ ಇದ್ದೀವಿ, ಇದರಲ್ಲಿ ಎಲ್ಲದಕ್ಕೂ ಪರಿಹಾರ ನೀಡಲಿದ್ದೇವೆ, ಮೊಟ್ಟೆ ಇಡೋ ಸಮಯದಲ್ಲಿ ಫಿಶಿಂಗ್ ಮಾಡಬಾರ್ದು ಅಂಥವರ ಮೇಲೆ ಕ್ರಮ ಕೈಗೊಳ್ತೀವಿ, ಆದರೂ ಪರ್ಷಿಯನ್ ಬೋಟ್ ಇದ್ದವರು ನಮಗೂ ಇದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಅಂತ ಹೇಳ್ತಿದ್ದಾರೆ, ಎಲ್ಲದಕ್ಕೂ ಹೊಸ ನೀತಿ ಪರಿಹಾರ ಒದಗಿಸಲಿದ್ದೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಭರವಸೆಯನ್ನು ಟಿವಿ ಫೈವ್ಗೆ ಕೊಟ್ಟಿದ್ದಾರೆ ಮೀನುಗಾರಿಕಾ ಸಚಿವರು. ಓಕೆ, ಇನ್ನು ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದಶರಥ್ ಸಾ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಿರು ಸಂದರ್ಶನ ನಡೆಸಿದ್ದಾರೆ ಮೀನುಗಾರಿಕಾ ಸಚಿವರ ಜೊತೆ. ಲೆಟ್ಸ್ ಹ್ಯಾವ್ ಅ ಲುಕ್. ಮೂಲಕ ಲೈಟ್ ಫಿಶಿಂಗ್ ದಂಧೆ ನಡೀತಾ ಇದೆ, ಇದ್ರ ಬಗ್ಗೆ ಟಿವಿ ಫೈವ್ ವಿಸ್ತೃತ ಕಾರ್ಯಾಚರಣೆಯನ್ನು ಮಾಡಿದ್ದು, ಈ ಕರಾಳ ದಂಧೆಯನ್ನು ಬಯಲು ಮಾಡಿದ್ದು. ಇದೀಗ ಮೀನುಗಾರಿಕೆ ಸಚಿವರು ಇದ್ದಾರೆ, ಸರ್ ಇದೇನಿದು 50 ಬೋಟ್ಗಳು, ಫರ್ಷನ್ ಬೋಟ್ಗಳು, ಲೈಟ್ ಫಿಶಿಂಗ್ ಈ ತರ ಆದ್ರೆ ಕಡಲ ಮಕ್ಕಳ ಕತೆ ಏನು? ನೀವು ಮೀನುಗಾರಿಕಾ ಸಚಿವರು ಏನು ಕ್ರಮ ಕೈಗೊಳ್ತೀರಿ? ಈ ಲೈಟ್ ಫಿಶಿಂಗ್ ಬಗ್ಗೆ ಅದು ಈಗಾಗಲೇ ನಿಷೇಧ ಮಾಡಿದೆ. ಲೈಟ್ ಫಿಶಿಂಗ್ ಮತ್ತು ಬುಲ್ ಟ್ರೋಲ್ ವ್ಯವಸ್ಥೆಗಳನ್ನು ಈಗಾಗಲೇ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಿಷೇಧ ಮಾಡಿದೆ. ಕಾನೂನು ಪ್ರಕಾರವಾಗಿ ಲೈಟ್ ಫಿಶಿಂಗ್ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಈ ಮಧ್ಯೆ ಕೆಲವು ಕಡೆಗಳಲ್ಲಿ ಲೈಟ್ ಫಿಶಿಂಗ್ ಮಾಡುವಂತಹ ಪರಿಸ್ಥಿತಿಗಳು ಇರುವುದನ್ನು ನಾವು ಗಮನಿಸಿದ್ದೇವೆ. ಎಲ್ಲೆಲ್ಲಿ ಈ ಲೈಟ್ ಫಿಶಿಂಗ್ ಕಾನೂನು ವಿರುದ್ಧವಾಗಿತ್ತು ಅಲ್ಲೆಲ್ಲವೂ ಕೂಡ ನಮ್ಮ ಮೀನುಗಾರಿಕೆ ಅಧಿಕಾರಿಗಳ ಮೂಲಕ ನಿರ್ಬಂಧ ಮಾಡುವಂತಹ ಕೆಲಸಗಳನ್ನು ಮಾಡಿದ್ದೇವೆ. ಮುಂದೆ ನಾವು ಸಮಗ್ರ ಮೀನುಗಾರಿಕೆ ನೀತಿಯನ್ನು ತರುವ ಸಂದರ್ಭದಲ್ಲಿ ಈ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ. ಸರ್, ಟಿವಿ ಫೈವ್ ನಿನ್ನೆ ಒಂದು ಕಾರ್ಯಾಚರಣೆಯನ್ನು ಮಾಡಿದೆ, ಕುಂದಾಪುರದ ಬಳಿ ಒಟ್ಟು 60 ನಾಟಿಕಲ್ ಮೈಲ್ ಪ್ರಯಾಣ ಮಾಡಿ ಅಲ್ಲಿ ನಡೀತಾ ಇರುವಂತಹ ದೃಶ್ಯಗಳನ್ನು ನೇರವಾಗಿ ಪ್ರಸಾರ ಮಾಡಿದೆ. ಅಲ್ಲ, ನಿಮ್ಮ ಟಿವಿ ಫೈವ್ ವರದಿಯನ್ನು ನಾನು ಗಮನಿಸಿದ್ದೇನೆ ಬೇರೆ ಬೇರೆ ಕಾರಣಕ್ಕೆ. ಅಲ್ಲಿ ಪರಿಸ್ಥಿತಿ ಇರುವುದಿಷ್ಟೇ, ಈಗ ನಿಷೇಧ ಆಗಿರುವಂತಹ ಮೀನುಗಾರಿಕೆ ವ್ಯವಸ್ಥೆಯನ್ನು ಕೆಲವರು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ದೂರುಗಳಿದೆ. ಸ್ವಾಭಾವಿಕವಾಗಿ ಮೊಟ್ಟೆ ಇಡುವಂತಹ ಸಂದರ್ಭದಲ್ಲಿ ಮೀನು ಬಂದು ಆ ಬಲೆಗೆ ಸಿಕ್ಕುವಂತಹದ್ದು, ವ್ಯವಸ್ಥೆಗಳು ಏನೇನಿದೆಯಲ್ಲ, ಈಗಾಗಲೇ ನಿಷೇಧ ಆಗಿರೋದ್ರಿಂದ ನೀವು ಹೇಳ್ತಾ ಇರೋದೀಗ ಅದ್ಮೇಲೆ ಯಾವ ಕ್ರಮ ಕೈಗೊಳ್ತೀರಿ ಅನ್ನುವಂಥದ್ದು ಮಾತ್ರ ಚರ್ಚೆ. ಎರಡೂ ಕಡೆಯವರು ಕೂಡ ಬಂದು ತಮ್ಮ ಅಹವಾಲುಗಳನ್ನು ಕೊಟ್ಟು ನಮಗೆ ಈ ನಿಷೇಧ ಮಾಡೋದ್ರಿಂದ ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಸರ್ಕಾರ ಯಾವುದೇ ರೀತಿಯಲ್ಲಿ ಅದಕ್ಕೆ ಪರವಾನಗಿ ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ. ರಾಗಿಯೂ ಕೂಡ ಇದು ಕಾನೂನಿಗೆ ವಿರುದ್ಧವಾಗಿ ಮೀನುಗಾರಿಕೆ ಮಾಡ್ತಾರೆ ಎಂಬ ನೆಲೆಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮೀನುಗಾರಿಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಅಲ್ಲಿ ಮತ್ತಷ್ಟು ಕೆಲವು ಸಮಸ್ಯೆಗಳು, ಅವರು ತಾವು ಬೋಟ್ ಹಾಕೊಂಡಿದ್ದೇವೆ, ನಾವು ಒದನೆ ಮಾಡ್ಕೊಂಡಿದ್ದೇವೆ ಅನ್ನೋದು ಬುಲ್ಟ್ರಲ್ ಅವರ ಸಮಸ್ಯೆಗಳೆಲ್ಲವೂ ಚರ್ಚೆ ಇದೆ. ನಾವು ಈ ಸಮಗ್ರ ಮೀನುಗಾರಿಕೆ ನೀತಿಯನ್ನು ತರುವಾಗ ಇದಕ್ಕೆಲ್ಲದಕ್ಕೂ ಪರಿಹಾರ ಮಾಡ್ತೇವೆ. ಸರ್, ಈಗ ಕೆಲವರು ಬಲಾಢ್ಯರು, ಕೆಲವು ಪ್ರಭಾವಿಗಳು, ರಾಜಕಾರಣಿಗಳು ಕೂಡ ಬೆನ್ನಿಗೆ ನಿಂತಿದ್ದಾರೆ ಈ ದಂಧೆಗೆ ಅನ್ನೋದು ಒಂದು ಆರೋಪ. ಬಹುತೇಕ ಯಾವ ರಾಜಕಾರಣಿಯೂ ಕೂಡ ಲೈಟ್ ಫಿಶಿಂಗಿಗಾಗಲಿ ಬುಲ್ಟ್ರೋಲಿಗಾಗಲಿ ಪರ್ಮಿಷನ್ ಕೊಡಿ ಅಂತೇಳಿ ಯಾರು ಒತ್ತಡ ಮಾಡಿದವಂತವ್ರು ಇಲ್ಲ. ಸಮಸ್ಯೆ ಇರುವುದು ಕೆಲವು ಮೀನುಗಾರರು, ನಾವು ಅದನ್ನು ಮೊದಲು ಬುಲ್ಟ್ರೋಲ್ ಮಾಡ್ಕೊಂಡು ಬಂದಿದ್ದೇವೆ, ಈಗ ನಿಷೇಧ ಮಾಡಿದ್ರೆ ನಮ್ಮ ಪರಿಹಾರ, ನಮ್ಮ ಸಮಸ್ಯೆಗಳೇನು ಅನ್ನುವಂಥ ಆತಂಕಗಳು ವ್ಯಕ್ತಪಡಿಸ್ತಾರೆ. ಆದರೆ ಯಾರಿಗೂ ಪರವಾನಗಿಯನ್ನು ಯಾರು ಕೂಡ ಸರ್ಕಾರ ಆಗಲಿ ಇಲಾಖೆ ಆಗಲಿ ಇಲ್ಲಿವರೆಗೆ ಕೊಟ್ಟಿದ್ದಿಲ್ಲ. ಅವರ ಸಮಸ್ಯೆಗಳನ್ನು ಅಧ್ಯಯನ ಮಾಡ್ತೇವೆ, ಅವರು ಬದಲಿ ವ್ಯವಸ್ಥೆಗಳು ಮಾಡಬೇಕು ಅಂತ ನಮ್ಗೆ ಅನಿಸಿದೆ, ನಮ್ಮ ಇಲಾಖೆಗೆ ಅನಿಸಿದೆ. ಅದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಪರವಾನಗಿ ಇಲ್ಲದಿರುವವರು ಆಕ್ರಮ ಮಾಡ್ತಾ ಇದ್ದಾರೆ ಅನ್ನೋದು ಕೆಲವು ಕಡೆ ನಡೆದಿರುವಂತಹ ಘಟನೆ ಇದೆ. ಅದರ ಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಕಳಿಸಿ ಅಂತ ದಂಧೆ ನಡೆದೇ ಇರುವಂತೆ ಕ್ರಮ ಕೈಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸಾಂಪ್ರದಾಯಿಕ ಮೀನುಗಾರರು ಆತಂಕದಲ್ಲಿದ್ದಾರೆ, ಆ ಕಡಲ ಮಕ್ಕಳ ಅವರ ಹೊಟ್ಟೆಪಾಡೇನು ಸರ್, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಇಲ್ಲ, ಸಂಪ್ರದಾಯ ಮೀನುಗಾರರಿಗೆ, ನಾಡದೋಣಿಯು ಸೇರಿದಂತೆ ಬೇರೆ ಬೇರೆ ಸಣ್ಣ ಬಲೆಗಳ ಮೀನುಗಾರರಿಗೆ ಅವರಿಗೆ ಉತ್ತೇಜನ ಕೊಡಬೇಕು ಅನ್ನೋ ನೆಲೆಯಲ್ಲಿ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ. ಈ ಪರಂಪರೆ ಇದೆಯಲ್ಲ, ಈ ನಮ್ಮ ಲೈಟ್ ಫಿಶಿಂಗ್ ಮತ್ತು ಬುಲ್ ಟ್ರೋಲು ಇದೆಲ್ಲ ಬಹಳ ದಿವಸಗಳಿಂದ ಬಂದಿರುವಂತಹದ್ದು. ಈ ನಿಷೇಧ ಆದ ನಂತರ ಒಂದ್ಸತಿ ನಿಯಂತ್ರಣ ಬಂದಿದೆ, ಅದು ಪೂರ್ಣ ನಿಯಂತ್ರಣ ಮಾಡಬೇಕು ಅನ್ನೋದು ಸಂಪ್ರದಾಯಬದ್ಧ ಮೀನುಗಾರರ ಭಾವನೆಗಳಿದೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಕ್ರಮಕ್ಕೆ ಬೀಳ್ತೇವೆ.
ಟಿವಿ ಫೈವ್ ಬಿತ್ತರಿಸಿದ ವರದಿಯನ್ನು ನಾನು ಕೂಡ ಗಮನಿಸಿದ್ದೇನೆ. ಈ ಎಲ್ಲ ಲೈಟ್ ಫಿಶಿಂಗ್ಗೆ ಅಕ್ರಮ, ಇದು ಯಾರು ಕೂಡ ನಡೆಯಬಾರದು, ಇದನ್ನು ನಿಷೇಧ ಮಾಡಲಾಗಿದೆ. ಸಮಗ್ರ ಮೀನುಗಾರಿಕೆ ನೀತಿಯನ್ನು ತರುತ್ತೇವೆ, ಈ ತರದ್ದೆಲ್ಲ ದಂಧೆಗಳಿಗೆ ಕಡಿವಾಣವನ್ನ ಹಾಕ್ತೇವೆ. ಸಾಂಪ್ರದಾಯಿಕ ಮೀನುಗಾರರ ಉತ್ತೇಜನ ನೀಡುವಲ್ಲೂ ಕೂಡ ಸರ್ಕಾರ ಮುಂದಾಗುತ್ತೆ. ಜೊತೆಗೆ ಯಾರೂ ಕೂಡ ಬಲಾಢ್ಯರು ಪ್ರಭಾವಿಗಳು ಶಾಮೀಲಾಗಿಲ್ಲ, ಆ ಥರದ್ದು ಇದ್ರೂ ಕೂಡ ನಾವು ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿ ಮೀನುಗಾರಿಕೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ದಶರಥ್ ಸಾವು, ಟಿವಿ ಫೈವ್. We'll be right back.